ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ ಮುರುಗುಂಡಿ ಅವರು, ತ್ಯಾಗ ಬಲಿದಾನದ ಹಬ್ಬವಾದ ಬಕ್ರೀದ್ ಹಬ್ಬವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ಶಾಂತ ರೀತಿಯಿಂದ ಆಚರಣೆ ಮಾಡಿ ಎಂದು ಹೇಳಿದರು. ಮತ್ತು ಪಶುವೈದ್ಯರಾದ ರೇವಣಸಿದ್ದಪ್ಪ ದೇಗಿನಾಳ ಮತ್ತು ಮಲ್ಲೇಶ್ ಕೆರಟಗಿ ಅವರು ಬಕ್ರೀದ್ ಹಬ್ಬದಲ್ಲಿ ಬಲಿ ಕೊಡುವುದರ ಬಗ್ಗೆ ಮತ್ತು ಯಾವ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕು ಹಾಗೂ ನೀವು ಬಲಿ ಕೊಡುವ ಪ್ರಾಣಿಗಳು ಸರ್ಕಾರದ ಆದೇಶದಂತೆ 13 ವರ್ಷದ ಮೇಲ್ಪಟ್ಟ ಪ್ರಾಣಿಗಳನ್ನು ಬಲಿ ಕೊಡಿ ಎಂದು ಹೇಳಿದರು. ಈ ಸಭೆಯಲ್ಲಿ ಬಸವನ ಬಾಗಿವಾಡಿ ಪಟ್ಟಣದ ಹಿರಿಯರಾದ ಮಾಜಿ ಪುರಸಭೆ ಸದಸ್ಯ ಕಮಲಾ ಸಾಬ್ ಕೊರಬು, ಶಬೀರಾ ನದಾಫ್, ಬಂದೀನಾ ವಾಜ್ ಕತನಳ್ಳಿ, ಶಬೀರ್ ನಾಯ್ಕೊಡಿ, ಕಾಂಜಂಬರ್ ನದಾಫ್ ಮತ್ತು ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸದಾಶಿವ ಮೇಲಿನ ಮನೆ, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗಿವಾಡಿ. ನಿಷ್ಠೆಯಿಂದ ಅದನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ತಿರ್ತೀವಿ. ನಾವು ಹಬ್ಬ ಮಾಡೋದು ದೇವರಿಗೆ ಸಮರ್ಪಣೆ ಮಾಡ್ತಿರ್ತೀವಿ. ಆ ವಿಷಯದಲ್ಲಿ ನಮ್ಮ ಕಾನೂನು ಆಡಬಹುದು, ಅಲ್ಲಿ ನಮ್ಮ ಪೊಲೀಸ್ ಇಲಾಖೆ ಆಡಬಹುದು, ಹಬ್ಬಕ್ಕೆ ಅದು ತೊಂದರೆ ಆಗುವಂಥ ಯಾವುದೇ ವ್ಯವಸ್ಥೆಗಳು ಆಗಬಾರ್ದು. ಅದೇನಾಗಿ ಕುರ್ಬಾನಿ ಕೊಡೋದ್ರಿಂದ ತಳದಂಥ ನಿಯಮಗಳು. ಬಕ್ರೀದ್ ಹಬ್ಬದ ಶಾಂತಿ ಸಭೆಯ ನಿಮಿತ್ತವಾಗಿ ಮೊನ್ನೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ನಿರೀಕ್ಷಕರಾದ ಕುರ್ಬಾನಿ ಸಾಹೇಬ್ರವರೇ ಹಾಗೂ ವಿದ್ಯಾಧಿಕಾರಿಗಳೇ ಹಾಗೂ ಈ ಸೇರಿದಂತೆ ಎಲ್ಲ ಬಸವನ ಬಾಗೇವಾಡಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಎಲ್ಲ ಮುಸ್ಲಿಂ ಬಾಂಧವರು, ಇವತ್ತಿನ ದಿವಸ ಏನೊಂದು ಬಕ್ರೀದ್ ನಿಮಿತ್ತ 17ನೇ ತಾರೀಕಿನ ದಿವಸ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ನಮ್ಮ ದೇಶಾದ್ಯಂತ ವಿವಿಧತೆಯಲ್ಲಿ ಏಕತೆಯನ್ನು ಕಾಯ್ಕೊಂಡು ಹೋಗುವಂಥ ಒಂದು ಸಂದರ್ಭ. ಎಲ್ಲರೂ ಕೂಡ ಶಾಂತಿಯುತವಾಗಿ ಹಬ್ಬನ ಆಚರಣೆ ಮಾಡಿಕೊಂಡು ಕೆಲವೊಂದು ಕಾನೂನುಗಳನ್ನು ತಮಗೆ ತಿಳಿಸಿ ಹೇಳಿದ ಅದನ್ನು ಪಾಲನೆ ಮಾಡಿಕೊಂಡು ಹೋಗುವುದು. ಈಗ ಹೊಸದಾಗಿ ಈ ಟೆಕ್ನಾಲಜಿ ಮುಂದುವರೆದ್ರಿಂದ ವಾಟ್ಸಾಪು, ಫೇಸ್ಬುಕ್ಕ, ಇದರಲ್ಲಿ ಕೆಲವೊಂದು ಹೋಗೋಕ್ಕೆ ಯಾವ ಕೀ ಹೊಡೆದೇ ಶಾಂತಿ ಇದ್ದಲ್ಲಿ ನಾವು ಅಶಾಂತಿಯನ್ನು ಯಾವುದಕ್ಕೂ ಆಸ್ಪದ ಪಡೆದೆ ಶಾಂತಿಯಿಂದ ಒಂದು ಹಬ್ಬವನ್ನು ಆಚರಣೆ ಮಾಡಿಕೊಂಡು ಒಂದು ಬಾಗೇವಾಡಿ ಶಾಂತಿಯ ನಾಡಿದು. ಇಲ್ಲಿ ಶಾಂತಿಗೆ ಹೆಸರಾದಂಥ ಎಲ್ಲ ಮುಖಂಡರು ನೀವು ಅದಕ್ಕೆ ಒಂದು ಸ್ಪಂದನೆ ನೀಡಿ ಯಾವುದೇ ಘಟನೆಗಳಿಗೆ ಆಸ್ಪದೆ ಕೊಡದಂತೆ ಈ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಲು ಮತ್ತು ಎಲ್ಲರೂ ವಿಜೃಂಭಣೆಯಿಂದ ಈ ಹಬ್ಬದೊಂದಿಗೆ ಮುಂದೆ ಬರ್ತಕ್ಕಂಥ ಹಬ್ಬಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಏಕತೆಯಿಂದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋದ್ರೆ ಶಾಂತಿಯನ್ನು ಕಾಪಾಡಬಹುದು. ಇವತ್ತಿನ ದಿವಸ ನಮ್ಮ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಶಾಂತಿ ಸಭೆಯ ನಿಮಿತ್ತವಾಗಿ ಹಾಜರಾಗಿದ್ದಕ್ಕೆ 60% ಕವರ್ ಆಗಿದೆ. ಈಗ ಅದೊಂಥರ ಹೆಂಗಂದ್ರೆ ಆಧಾರ್ ಕಾರ್ಡ್ ನಂಬರ್ ಇದ್ದಂಗೆ, ಅದನ್ನು ನಾವು ಕಿವಿ ಓಲೆ ಹಾಕಿ ಆ ನಂಬರ್ನ ರಿಜಿಸ್ಟ್ರೇಷನ್ ಆ ಓನರ್ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಇನಾಫ್ ಅಂತ ಹೇಳಿ ನಮ್ಮ ಪಶು ಇಲಾಖೆಯಿಂದ ಒಂದು ಹೊಸ ಒಂದು ಸಾಫ್ಟ್ವೇರ್ ಇದು ಬಂದಿದೆ, ಆ್ಯಪ್ ಬಂದಿದೆ. ಅದರಲ್ಲಿ ಓನರ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಎಷ್ಟು ವರ್ಷದ್ದಿದೆ, ಅದು ಎಷ್ಟು ಸೂಲುಗಳನ್ನು ಹಾಕಿದೆ ಅಂತ ಅದರ ರಿಜಿಸ್ಟ್ರೇಷನ್ನು ಊರು ಅವರ ಡೀಟೇಲ್ಸು ಆಧಾರ್ ನಂಬರು ಪ್ರತಿಯೊಂದನ್ನು ನಮೂದನೆ ಮಾಡಿರ್ತೀವಿ. ಸೊ ಅದು ಕಿವಿ ಓಲೆಗಳನ್ನ ಹಾಕಿಸಿ ಯಾರು ಖರೀದಿ ಮಾಡಿರ್ತಾರಲ್ಲ ಅದನ್ನು ಹಾಕಿಸಿ ನಮೂದನೆ ಮಾಡಿಕೊಂಡು ಅವರಿಂದ ಸಾಗಾಣಿಕೆ ಪತ್ರವನ್ನು ಪಡ್ಕೋಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹತ್ರ ಫಾರ್ಮೆಟ್ಸ್ ಇರ್ತದೆ, ನೀವು ಖರೀದಿ ಮಾಡ್ಕೊಂಡ ಮೇಲೆ ಅದನ್ನು ಸಾಗಾಣಿಕೆ ಮಾಡೋದಾದರೆ ಈಗ ಇವತ್ತು ನಾವು ಇದಕ್ಕೆ ವ್ಯವಸಾಯ ನಿಮಿತ್ತ ನಿಮ್ದು ಇದು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದ್ರ ಏಜು ಏಟ್ ಆಗಿ ನಂಬರ್ಸ್ ಎಲ್ಲ ಬರೋದು ಸರ್ಟಿಫೈ ಮಾಡ್ಕೊಡ್ತಾರೆ ನೀವು ಸಾಗಾಣಿಕೆ ಮಾಡೋದಾದ. ಸೊ ಈ ಒಂದು ನೀವು ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ರೆ ಸಾಗಾಣಿಕೆ ಮಾಡಿದ್ರು ಕೂಡ ಕನ್ಸರ್ನ್ ಯಾರು ಸಿಬ್ಬಂದಿಗಳು ನಿಮ್ಮನ್ನ ಕೇಳಿದ್ರು ವಿಚಾರಣೆ ಮಾಡಿದ್ರೆ ನೀವು ಇವನ್ನ ಒದಗಿಸಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆಗಳಾಗಲ್ಲ. ಆದರೆ ವಿತೌಟ್ ಏನು ಡಾಕ್ಯುಮೆಂಟ್ಸು ನೀವು ಅದನ್ನು ಸಾಗಾಣಿಕೆ ಮಾಡಿಯ ಸಮಸ್ತ ಸಮಾಜ ಬಾಂಧವರು ಎಲ್ಲರೂ ಕೂಡಿ ನಾವು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಕೂಡಿ ಏಕತೆಯಿಂದ ಆಚರಣೆಯನ್ನು ಮಾಡುತ್ತಾ ಬಂದಿದ್ದೇವೆ ಹಾಗೂ ಮುಂದೂ ಕೂಡ ಆಚರಣೆ ಮಾಡುತ್ತೇವೆ. ಅದಕ್ಕಾಗಿ ನಮ್ಮ ಸಾಹೇಬರು ಬೆಳಗ್ಗೆ ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ CV ಇಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಕಲಬುರಗಿ ರಸ್ತೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.